ಹಲೋ ಫ್ರೆಂಡ್ಸ್, ತುಂಬಾ ದಿನಗಳಿಂದ ನೀವೊಂದು ನನಗೆ ಪ್ರಶ್ನೆ ಕೇಳ್ತಾ ಇದ್ದೀರಂತದ್ದು. ಸರ್, ನೀವು ಒಬ್ಬ ಜಿಮ್ ಓನರ್ ಆಗಿದ್ದು, ಜಿಮ್ ಟ್ರೈನರ್ ಆಗಿದ್ದು, ಬೇರೆ ಜಿಮ್ ಟ್ರೈನರ್ ಗಳಿಗೆ ನಿಮ್ಮ ವಿಡಿಯೋಸ್ ಅಲ್ಲಿ ಬೈತಿರಲ್ಲ ಸರ್, ಇದು ಸರಿನಾ ಅಂತ ಕೇಳ್ತಾ ಇದ್ರಿ. ಇದಕ್ಕೆ ಸರಿಯಾದಂತಹ ಉತ್ತರ, ಸರಿಯಾದಂತಹ ಸಮಯಕ್ಕೆ ಕೊಡಬೇಕು ಅಂತ ಕಾಯ್ತಾ ಇದ್ದೆ. ಬಹುಶಃ ಆ ಸಮಯ ಇವತ್ತು ಬಂದಿದೆ ಅಂತ ಕಾಣುತ್ತೆ. ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಚಿಕ್ಕ ಸ್ಟೋರಿ ಹೇಳಕ್ಕೆ ಇಷ್ಟಪಡ್ತೀನಿ. ಸದ್ಯದಲ್ಲೇ ನಡೆದಿರುವಂತಹ ಒಂದು ಘಟನೆ ಇದು ಡೆಲ್ಲಿಲಿ. ನಿಮ್ ಬಹುಶಃ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಅಂತ ಅನ್ಕೊಂತೀನಿ, ಸಾಕಷ್ಟು ವೈರಲ್ ಆಗಿರುವಂತ ಒಂದು ನ್ಯೂಸ್ ಇದು. ಡೆಲ್ಲಿಲಿ ಒಂದು ಖಾಸಗಿ ಒಂದು ಜಿಮ್, ಅಲ್ಲಿ ಕೆಲಸ ಮಾಡ್ತಾ ಇರುವಂತ ಟ್ರೈನರ್ ಒಬ್ಬ ಸಾಹಿಲ್ ಅಂತ ಹೆಸರು, 27 ವರ್ಷದ ಯುವಕ. ಅಲ್ಲಿ ಬರುವಂತ ಕ್ಲೈಂಟ್ ಗಳಿಗೆ ಜಾ ಲೈನ್ ಓಪನ್ ಆಗ್ಬೇಕು ಅಂದ್ರೆ, ಜಾ ಲೈನ್ ಕಾಣಿಸ್ಬೇಕು ಅಂದ್ರೆ ನೀವು ಪಾನ್ ಮಸಾಲಾನ ತಿನ್ಬೇಕು, ಗುಟ್ಕಾನ ತಿನ್ಬೇಕು ಅಂತ ಹೇಳಿ ಗುಟ್ಕಾನ ಪಾನ್ ಮಸಾಲಾನ ಪ್ರಮೋಟ್ ಮಾಡ್ತಾ ಇದ್ದಿದ್ದಂಥದ್ದು. ಸರಿಸುಮಾರು 90 ಜನ 100 ಜನ ಕ್ಲೈಂಟ್ಸ್ಗೆ ಈ ರೀತಿ ತಿನ್ನಕ್ಕೆ ಹೇಳ್ತಾ ಇದ್ದಿದ್ದಂಥದ್ದು. ಸ್ವತಃ ಇವನೇ 7,000 ರೂಪಾಯಿ ಖರ್ಚು ಮಾಡಿ ಗುಟ್ಕಾನ ತಂದು ಹೆಚ್ಚಿನ ಬೆಲೆಗೆ ಮಾರ್ತಾ ಇದ್ದ ಅಂತ ಒಂದು ಇದು ವೈರಲ್ ಆಗಿರುವಂಥ ನ್ಯೂಸ್ ಇದೆ. ಅದು ಲಿಂಕ್ ಸಮೇತ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೋಡ್ಬೋದು. ಈ ರೀತಿ ಮಾಡ್ತಾ ಇದ್ದಿದ್ದಂಥದ್ದು. ಏನ್ ಮಾಡೋದು ಇದನ್ನ ಅಂದ್ರೆ, ದಿನಕ್ಕೆ 3 ಬಾರಿ ಈ ಪಾನ್ ಮಸಾಲ ಅಥವಾ ಗುಟ್ಕಾನ ನೀವು ಚೆನ್ನಾಗಿ ಜಗಿಬೇಕು. ಬೆಳಗ್ಗೆ ಮಧ್ಯಾಹ್ನ ಸಂಜೆ 15-15 ನಿಮಿಷ ಈ ರೀತಿ ಜಗಿಯೋದ್ರಿಂದ ನಿಮ್ಮ ಜಾ ಲೈನ್ ಕಾಣೋಂಗ ಆಗುತ್ತೆ, ಫೇಸ್ಗೆ ಎಕ್ಸಸೈಸ್ ಆಗುತ್ತೆ, ಜಾ ಲೈನ್ ಕಾಣಂಗ ಆಗುತ್ತೆ ಅಂತ ಕೇಳಿ ಅದನ್ನ ಮಾಡ್ತಾ ಇದ್ದಿದ್ದಂಥದ್ದು. ಇದು ಹೇಗೆ ಬೆಳಕಿಗೆ ಬಂತು ಅಂದ್ರೆ, ಅದೇ ಜಿಮ್ ಅಲ್ಲಿ ಇನ್ನೊಬ್ಬ ತರಬೇತುದಾರ ಯಾರಿದ್ದ, ಇನ್ನೊಬ್ಬ ಟ್ರೈನರ್ ಯಾರಿದ್ದ, ಅವನು ಇದನ್ನ ನೋಡ್ಬಿಟ್ಟು ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಂಥದ್ದು. ಪೊಲೀಸ್ ಬಂದು ವಿಚಾರಿಸ್ತಾರೆ ಇವನ್ನ. ವಿಚಾರಿಸಿದಾಗ ಹೌದು, ಇದು ಈ ರೀತಿ ಆಗಿರೋದು ನಿಜ ಅಂತ ಗೊತ್ತಾಗುತ್ತೆ, ಅವನ್ನ ಅರೆಸ್ಟ್ ಮಾಡಿರೋಂಥದ್ದು ಆಗಿರುತ್ತೆ. ಅದನ್ನೇ ನನ್ನ ತಮ್ಮ ಇಮೇಲ್ ಕೊಟ್ಟಿರೋಂಥದ್ದು. ಇಷ್ಟು ವಿಷಯ ನಡೀತಾ ಇದ್ದನು, ಆ ಜಿಮ್ ಓನರ್ಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಎಷ್ಟು ನಿಜ ಸುಳ್ಳು ಅನ್ನೋದು ನನಗೆ ಗೊತ್ತಿಲ್ಲ, ನನಗೆ ಮಾಹಿತಿ ಸಿಕ್ಕಿಲ್ಲ. ಆಯ್ತಾ, ಈ ವಿಷಯನ ಬಂದು ನನ್ನ ಇನ್ಸ್ಟಾಗ್ರಾಮ್ ಫಾಲೋವರ್ ಒಬ್ಬರು ನನಗೆ ಕಳಿಸ್ಕೊಟ್ಟಿದ್ದು, ನೋಡಿ ಸರ್ ಈ ರೀತಿ ಒಂದು ಆಗಿದೆ, ಇದಕ್ಕೆ ಏನನ ಒಂದು ವಿಡಿಯೋ ಮಾಡಿ ಅಂತ. ನನಗೂ ನಾನು ಕಾಯ್ತಾ ಇದ್ದೆ ಈ ಥರದ್ದು ಏನೋ ನ್ಯೂಸ್ ಸಿಕ್ಕಿದಾಗ ನಾನು ಇದ್ರ ಬಗ್ಗೆ ಆನ್ಸರ್ ಮಾಡಬೇಕು, ನಾನು ಯಾಕೆ ಬೇರೆ ಜಿಮ್ ಟ್ರೈನರ್ಗಳಿಗೆ ಬೈತೀನಿ ಅನ್ನೋದನ್ನ ತಿಳಿಸ್ಬೇಕು ಅಂತ ಇದ್ದೆ. ನಾನು ಎಲ್ಲರಿಗೂ ಬೈತಾ ಇಲ್ಲ, ತುಂಬ ಒಳ್ಳೊಳ್ಳೆ ಟ್ರೈನರ್ಗಳಿದ್ದಾರೆ, ಒಳ್ಳೊಳ್ಳೆ ಹೆಸರು ಮಾಡಿರೋಂಥ ಸರ್ಟಿಫೈಡ್ ಟ್ರೈನರ್ಸೇ ಇರೋವಂಥದ್ದಿದೆ, ಅಂಥವ್ರಿಗೆ ನಾನು ಏನು ಹೇಳ್ತಾ ಇಲ್ಲ, ನಾನು ಹೇಳೋದು ಇಲ್ಲ ಅಂಥ ಟ್ರೈನರ್ಗಳಿಗೆ, ನಾನು ಏನು ಹೇಳೋದಿಲ್ಲ. ಇಂಥ ಟ್ರೈನರ್ಗಳಿದ್ದಾರಲ್ಲ, ಇಂಥವ್ರಿಗೆ ನಾನು ಬಯೋವಂಥದ್ದು. ನಾನು ಆ ವಿಡಿಯೋಗಳಲ್ಲೂ ಹೇಳಿದ್ದೀನಿ, ಕೆಲವೊಂದು ಟ್ರೈನರ್ಗಳಿಗೆ ಅಂತ ಹೇಳಿದ್ದೀನಿ, ಎಲ್ಲ ಟ್ರೈನರ್ಗೆ ಅಂತ ಯಾವತ್ತೂ ಹೇಳಿಲ್ಲ. ನಾನು ಇವತ್ತು ಬೆಳಗ್ಗೆನೂ ನೀವು ಕಾಲ್ ಮಾಡಿದ್ರಿ, ಕಾಲ್ ಮಾಡಿಬಿಟ್ಟು ಯಾರೋ ಒಬ್ಬರು ಹಿಂಗೆ ಸರ್ ನೀವೇನು ಸರ್ ಅದಕ್ಕೆ ರಿಯಾಕ್ಟೇ ಮಾಡ್ತಾ ಇಲ್ಲ ಸರ್, ಈ ಥರ ಒಂದು ನ್ಯೂಸ್ ಆಗಿದೆ ಗೊತ್ತಿದೆಯಾ ನಿಮಗೆ ಅಂತ ಕೇಳಿದ್ರು. ಇಲ್ಲ, ನಾನು ಇನ್ನು ಲೇಟ್ ಮಾಡೋದು ಒಳ್ಳೇದಲ್ಲ ಅನ್ನೋದಕ್ಕಾಗಿ ಮಾಡ್ತಾ ಇರೋದು. ಬಹುಶಃ ಇದು ಒಂದು 5-7 ದಿನದ ಕೆಳಗಡೆ ಆಗಿರುವಂಥ ನ್ಯೂಸ್ ಅಂತ ಕಾಣುತ್ತೆ. ಯಾವ ಜಿಮ್ ಅಂತಲೂ ಗೊತ್ತಿಲ್ಲ ಅದು, ಅಂಡ್ ಒಟ್ಟಿನಲ್ಲಿ ಡೆಲ್ಲಿಲಿ ಆಗಿರುವಂಥದ್ದು. ಸಾಕಷ್ಟು ಹಿಂದಿಲಿ ಯೂಟ್ಯೂಬರ್ಸ್ನು ಈ ವಿಡಿಯೋನ ಮಾಡಿದ್ದಾರೆ ಆ್ಯಕ್ಚುಲಾಗಿ. ಸರಿ, ವಿಷಯಕ್ಕೆ ಬರೋದಾಯ್ತು ಅಂದರೆ, ಇವನು ಅದೇ ಜಿಮ್ಮಲ್ಲಿ ಕೆಲಸ ಮಾಡುವಂಥ ಒಬ್ಬ ಜಿಮ್ ಟ್ರೈನರಿಂದ ಇದು ಬೆಳಕಿಗೆ ಬಂದಿರುವಂಥದ್ದಾಗಿರುತ್ತೆ. ಇಂಥ ಟ್ರೈನರ್ಗಳಿಗೆ ನಾನೇನು ತೊಡೆ ಮಲಗಿಸ್ಕೊಂಡು ಎದೆ ಹಾಲು ಕುಡಿಸ್ಬಿಟ್ಟು ಎದೆ ತಟ್ಬಿಟ್ಟು ಹೋಗ್ಲಿ ಬಿಡಪ್ಪ, ಏನೋ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟೆ, ಇನ್ನೊಂದ್ಸಲ ಮಾಡಬೇಡ ಅಂತ ಹೇಳಿ ಉಲ್ಟಾ ಮಲಗಿಸಿ ಹಾಕೊಂಡಿರೋದನ್ನ ಬಿಚ್ಚಿಬಿಟ್ಟು ಅವನ ಅಂಡಿಗೆ ಏನು ಮುಟ್ಟಿಡ್ಬೇಕಾ? ನಾನು ಈ ರೀತಿ ನೀವು ಕೇಳ್ತಿರಲ್ಲ, ಫೋನ್ ಮಾಡಿ ಕೇಳ್ತಿರಲ್ಲ, ಅಂಥವ್ರಿಗೆ ಮುತ್ತಿಡ್ಬೇಕಾ? ನನಗೆ ಅದೆಲ್ಲ ಮಾಡೋಕ್ಕೆ ಬರೋದಿಲ್ಲ, ನಾನು ಓಪನ್ ಆಗಿ ಹೇಳ್ತೀನಿ, ನನಗೆ ಅದೆಲ್ಲ ಮಾಡೋಕ್ಕೆ ಬರೋದಿಲ್ಲ. ಯಾರು ಕೆಲಸದಲ್ಲಿ ನಿಯತ್ತಾಗಿ ಕೆಲಸ ಮಾಡ್ತಾರೆ, ಕೆಲಸದಲ್ಲಿ ಎಥಿಕ್ಸ್ನ ಇಟ್ಕೊಂಡಿದ್ದಾರೆ, ನೈತಿಕತೆಯನ್ನು ಇಟ್ಕೊಂಡಿದ್ದಾರೆ ಅಂತ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಇವತ್ತಿಗೂ ಈ ಲೈನ್ ಹಾಳಾಗೋದಕ್ಕೆ ಇಂಥ ಟ್ರೈನರ್ಗಳೇ ಕಾರಣ. ಇದೊಂದು ಒಳ್ಳೆ ಪ್ಲಾಟ್ಫಾರ್ಮ್, ಜಿಮ್ಮಲ್ಲಿ ಟ್ರೈನರ್ ಆಗೋದು ಅಂದರೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್. ಟ್ರೈನರ್ಗೆ ಒಳ್ಳೆ ನಾಲೆಜ್ ಇರುತ್ತೆ, ಅಲ್ಲಿಗೆ ಹೋಗುವಂತಂದ್ರೆ ಜಿಮ್ಮಿಗೆ ಬಂದು ವ್ಯಾಯಾಮ ಮಾಡೋದೇ, ಒಂದು ಒಳ್ಳೆ ಟ್ರೈನರ್ನ ಇಟ್ಕೊಂಡು ಜಿಮ್ಮಲ್ಲಿ ವ್ಯಾಯಾಮ ಮಾಡೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ಕ್ಲೈಂಟ್ಸ್ ಜಿಮ್ಮಿಗೆ ಬರುವಂಥದ್ದಾಗಿರುತ್ತೆ ಅಲ್ವಾ? ಪಾನ್ ಪರಾಗು ಗುಟ್ಕಾನ ತಿನ್ನೋದಕ್ಕೆ ಹೇಳ್ತೀರಾ? ಪಾನ್ ಪರಾಗು ಪಾನ್ ಮಸಾಲ ತಿನ್ನೋದು ಹೇಳ್ತೀರಾ? ಟ್ರೈನರ್ ಅಂತ ಹೇಳ್ಕೊಂತೀರಾ? ಗೊತ್ತಾಗೋದಿಲ್ವಾ? ಅಂತ ಕಿತ್ತೋಗಿರೋ ಕೆಲಸಗಳನ್ನ ಮಾಡೋ ಅಂತ ಟ್ರೈನರ್ಗಳಿಗೆ ಹೇಳ್ತಾ ಇರೋಂಥದ್ದು. ಕೆಲವು ಟ್ರೈನರ್ಗಳನ್ನ ನಾನು ನೋಡಿ, ನನಗೂ ಸುಮಾರು ಜನ, ನಾನು ದಿನಕ್ಕೆ ತುಂಬ ಕಮ್ಮಿ ಅಂದು 2-3 ಜನ ನಾನು ಮಾತಾಡ್ತೀನಿ. ಇಲ್ಲಿಗೆ ಬರ್ತಾರೆ, ಜಿಮ್ಗೆ ಬರ್ತಾರೆ, ಮಾತಾಡ್ತಾರೆ, ಫೋನ್ ಮೇಲೆ ಮಾತಾಡ್ತೀನಿ. ಸರ್ ನನ್ನ ಟ್ರೈನರ್ ಈ ಥರ ಹೇಳೋದು ಸರ್, ನನ್ನ ಟ್ರೈನರ್ ಆ ಥರ ಹೇಳೋದು ಸರ್, ನಾನು ಸಪ್ಲಿಮೆಂಟ್ ಕೇಳಿದ್ದಕ್ಕೆ ನಾವೇ ತರಿಸ್ಕೊಡ್ತೀವಿ ಅಂದ್ರು ಸರ್, ಅದು ನೋಡಿದಾಗ ಬೇರೆ ಮಾರ್ಕೆಟಲ್ಲಿ ಬೇರೆ ಪ್ರೈಸ್ ಇರುತ್ತೆ, ಈ ಬಾಕ್ಸ್ ಮೇಲೆ ಇರುವಂಥ ಬೇರೆ ಪ್ರೈಸ್ ಇರುತ್ತೆ ಸರ್. ನಾನು ಕೇಳಿದ್ದೀನಿ, ಜಿಮ್ ಹೆಸರನ್ನು ಹಾಳು ಮಾಡಿರುವಂಥದ್ದೇ ಇಂಥ ಟ್ರೈನರ್ಗಳು. ಪ್ರಮುಖವಾಗಿ ಇಂಥ ಟ್ರೈನರ್ಗಳಲ್ಲಿ ಟ್ರೈನರ್ಗಳ ಮೇಲೆ ಬರುವಂಥದ್ದು 3 ಕಂಪ್ಲೇಂಟ್ ಬರುತ್ತೆ ನಾನು ನೋಡ್ದಂಗೆ.
ಏನಪ್ಪ ನಿಮ್ ಜಿಮ್ಮಲ್ಲಿ ಹೆಂಗೆ ಟ್ರೈನ್ ಅದು ಅಂತ ಕೇಳಿ ಯಾಕನ ಹೋಗ್ಬಿಟ್ಟು ಅಯ್ಯೋ ನಮ್ ಟ್ರೈನ್ ಅದ ಲೇಡೀಸ್ ಬಂದ್ಬಿಟ್ರೆ ಹುಡುಗಿದ್ ಬಂದ್ಬಿಟ್ರೆ ಅವ್ರ ಹಿಂದೆನೇ ಅಂಟಾಕೊಂಡಿರ್ತಾರೆ ನಮ್ ಕಡೆ ತಿರುಗೇ ನೋಡಲ್ಲ ಮೊದಲನೇ ಕಂಪ್ಲೇಂಟ್ ಎರಡನೇ ಕಂಪ್ಲೇಂಟ್ ಅದು ಸಪ್ಲಿಮೆಂಟ್ ತರಿಸ್ಕೊಳ್ಳೋದಾಗಿರ್ಬೋದು ಇಲ್ಲ ಬೇರೆ ಏನನ ಬಾಡಿ ಬಿಲ್ಡಿಂಗ್ ಬೇಕಾಗುವಂಥದ್ದು ಓಪನ್ ಆಗಿ ಹೇಳ್ಬಿಡ್ತೀನಿ ಸ್ಟೆರಾಯ್ಡ್ಸ್ ಏನಾದ್ರು ತರಿಸ್ಕೊಳ್ಳೋಂಥದ್ದಾಗಿರ್ಬೋದು ನನ್ನ ತಾನೇ ತಗೋಬೇಕು ಬೇರೆ ಎಲ್ಲೂ ತಗೊಳಂಗಿಲ್ಲ ನೀವು ನನಗೆ ದುಡ್ಡು ಕೊಡಬೇಕು ನಾನೇ ತರಿಸ್ಕೊಡ್ತೀನಿ ಆಯ್ತು ನೀನೇ ತಗೊಂಡ್ ಕೊಡಪ್ಪ ಅಂತ ಕೊಟ್ರೆ ಲೇಬಲ್ ಕಿತ್ತಾಕ್ಬಿಡೋದು ಹೆಸರುಗಳು ಕಿತ್ತಾಕ್ಬಿಡೋದು ಇದೇನ್ ಸರ್ ಹೆಸರೇ ಇಲ್ವಲ್ಲ ಸರ್ ಇದಕ್ಕೆ ಅಂದ್ರೆ ಇದು ನಮ್ ಸೀಕ್ರೆಟ್ ನಾವು ಬಿಟ್ಕೊಡೋದಿಲ್ಲ ಒಂದಕ್ಕೆ ಎರಡು 500 ರೂಪಾಯಿ ಇರುತ್ತೆ 5000 ರೂಪಾಯಿ ಕಿತ್ಕೊಂಡಿರ್ತಾರೆ ಆ ಕ್ಲೈಂಟ್ ಅಂತ ಈ ರೀತಿ ಮಾಡೋದು ಮೂರನೇದು ಈ ತರ ತಲೆಯಲ್ಲಿ ಬುದ್ಧಿನೇ ಇರಲ್ಲ ಅದೇ ಇಲ್ದೇ ಇರೋ ನಾಟಕಗಳೆಲ್ಲ ಮಾಡಿ ಅದು ಇದು ಬೇಡದೆ ಅದೆಲ್ಲ ತಿನ್ನಿಸ್ಬಿಟ್ಟು ಅವರ ಆರೋಗ್ಯನ ಹಾಳು ಮಾಡ್ಬಿಡೋದು ಅವ್ರು ಬಂದಿರೋದೇ ಆರೋಗ್ಯ ಸರಿ ಮಾಡ್ಕೊಳ್ಳೋಕೆ ಕ್ಲೈಂಟ್ಗಳು ಕಡೆಗೆ ಅವರ ಆರೋಗ್ಯನ ಹಾಳು ಮಾಡಿ ಕಳಿಸ್ಬಿಡೋದು ಏನು ಈ ರೀತಿ ಮಾಡ್ಬಿಟ್ಟಿದ್ದಾರೆ ನಿಮ್ಮ ಟ್ರೈನರ್ ಅಂತ ಬಂದು ಜಿಮ್ಮಲ್ಲಿ ಬಂದು ಕೂತ್ಕೊಂಡು ಗಲಾಟೆ ಮಾಡ್ಬೇಕಾದ್ರೆ ನಮ್ಮಿಂದ ಆಗಿರೋದಲ್ಲ ಕ್ಲೈಂಟೇ ಮಾಡ್ಕೊಂಡಿದ್ದಂಥ ತಪ್ಪು ಅಂತ ಹೇಳ್ಬಿಟ್ಟು ಅವ್ರ ಮೇಲೇ ತಪ್ಪನ್ನ ಎತ್ತಾಕ್ಬಿಟ್ಟು ಹೋಗುವಂಥದ್ದು ಇಂಥ ಟ್ರೈನರ್ಗಳಿಗೆ ನನಗೆ ಮುದ್ದಾಗಿ ಹೇಳಕ್ ಬರೋದಿಲ್ಲ ನಾನು ಬಯ್ಯೋದೇ ಹೀಗೆ ಈಗಂತೂ ಕಲಿಯೋದಕ್ಕೆ ಬೇಕಾದ ದಾರಿಗಳಿದೆ ಸರ್ಟಿಫಿಕೇಶನ್ ಕೋರ್ಸಸ್ ಇದೆ ಇದರಿಂದಾನೇ ಊಟ ತಿಂಡಿ ಮಾಡಬೇಕು ಇದರಿಂದಾನೇ ನನ್ನ ಜೀವನ ನಡೀಬೇಕು ಅಂತಿದ್ರೆ ಈ ಕೆಲಸದ ಬಗ್ಗೆ ನಿಮಗೆ ಇಂಟ್ರೆಸ್ಟ್ ಇರಬೇಕು ಈ ಕೆಲಸನ ಕಲಿಯೋ ತರ ಒಂದು ಮನೋಭಾವ ಇಟ್ಕೊಂಡಿರ್ಬೇಕು ನಾಲ್ಕು ತಿಂಗಳು ಯಾವುದೋ ಜಿಮ್ಮಲ್ಲಿ ವರ್ಕೌಟ್ ಮಾಡೋದು ಐದನೇ ತಿಂಗಳು ಯಾವುದೋ ಇನ್ನೊಂದು ಜಿಮ್ಮಲ್ಲಿ ಟ್ರೈನರ್ ಅಂತ ಟಿ ಶರ್ಟ್ ಹಾಕೊಂಡು ನಿಂತ್ಕೊಂತಿದಲ್ಲ ಅಂತವ್ರು ಬಾಳೆಲ್ಲ ಇದೆ ಇನ್ನು ಕ್ಲೈಂಟ್ಸ್ಗೂ ಹೇಳೋವಂಥದ್ದು ನೀವು ಜಿಮ್ಗೆ ಬರಬೇಕಾದ್ರೆ ಆಂಬಿಯನ್ಸ್ ನೋಡಿ ಎಕ್ವಿಪ್ಮೆಂಟ್ಸ್ ನೋಡಿ ಫೀಸ್ ನೋಡಿ ಜಾಯಿನ್ ಆಗೋದು ಒಳ್ಳೇದಲ್ಲ ನಿಮ್ಮನ್ನ ಟ್ರೈನ್ ಮಾಡ್ತಾ ಇರೋಂಥ ಟ್ರೈನರ್ ಎಷ್ಟು ನಾಲೆಜ್ ಇಟ್ಕೊಂಡಿದ್ದಾನೆ ಅನ್ನೋದನ್ನ ಫಸ್ಟ್ ನೋಡಿ ಇಷ್ಟು ಟ್ರಾನ್ಸ್ಫಾರ್ಮೇಶನ್ ಮಾಡಿದ್ದೀನಿ ಸರ್ ಇಷ್ಟು ಟ್ರಾನ್ಸ್ಫಾರ್ಮೇಶನ್ ಮಾಡಿದ್ದೀನಿ ಮೇಡಮ್ ನಾನು ಹಿಂಗೆ ಮಾಡಾಕ್ಬಿಟ್ಟಿ ನಾನು ಹಂಗೆ ಮಾಡಾಕ್ಬಿಟ್ಟಿ ಊಟ ತಿಂಡಿ ಬಿಟ್ಬಿಟ್ಟು ತೂಕನ ಕಮ್ಮಿ ಮಾಡಿಸ್ತೀನಿ ಅಂತ ಹೇಳಿ ಊಟ ತಿಂಡಿ ಬಿಟ್ಬಿಟ್ಟು ವೀಕ್ ಮಾಡಿ ಅವ್ರಿಗೆ ಆರೋಗ್ಯದ ಸಮಸ್ಯೆಗಳನ್ನ ತಂದಿರೋಂಥ ಸಾಕಷ್ಟು ಕ್ಲೈಂಟ್ಗಳು ನನ್ನ ಹತ್ರ ಇದ್ದಾರೆ ಸರ್ ನಾನು ಆ ಜಿಮ್ಗೆ ಹೋಗ್ತಾ ಇದ್ದೆ ನಾನು ಈ ಜಿಮ್ಗೆ ಹೋಗ್ತಾ ಇದ್ದೆ ಅಲ್ಲಿ ಊಟ ತಿಂಡಿ ಈ ಥರ ತಿನ್ಬೇಡಿ ಆ ಥರ ತಿನ್ಬೇಡಿ ಅಂತ ಹೇಳಿ ಮೆಜಾರಿಟಿ ಉಪವಾಸನೇ ಹಾಕ್ಬಿಟ್ಟಿದ್ದಾರೆ 500 ಕ್ಯಾಲರಿ ಆಹಾರನ ಕೊಡೋದಿಲ್ಲ ಲೇಡೀಸ್ಗಾದ್ರೆ 2000 ಕ್ಯಾಲರಿ ಬೇಕು ಜೆಂಟ್ಸ್ಗಾದ್ರೆ 2500 ಕ್ಯಾಲರೀಸ್ ಮಿನಿಮಮ್ ಬೇಕು ಒಂದು ಫಿಟ್ನೆಸ್ ಫಿಟ್ ಆಗಿರಬೇಕು ಅಂದರೆ ಆಮೇಲೆ ಗುರಿ ಮುಟ್ಟೋದೆಲ್ಲ ಬೇರೆ ಪ್ರಶ್ನೆ ಇಷ್ಟು ಕ್ಯಾಲರಿ ಬೇಕಾಗಿರೋರಿಗೆ 500 ಕ್ಯಾಲರಿ ಕೊಟ್ಬಿಟ್ಟು ಅಷ್ಟು ವೀಕ್ ಮಾಡಿ ಒಂದು ಕೆಲಸ ಕಾರ್ಯ ಮಾಡೋಕ್ಕಾಗದೆ ನನಗೆ ನೋಡಿದ್ರೆ ನಾನು ವೆಯ್ಟ್ ಕಮ್ಮಿ ಮಾಡಿಬಿಟ್ಟೆ ನೋಡಿದ್ರೆ ನಿಮ್ಮ ಟ್ರಾನ್ಸ್ಫಾರ್ಮೇಶನ್ ಹೆಂಗಿದೆ ಅಂತ ಮೊಬೈಲಲ್ಲಿ ಕೆಲ್ದು ತೋರಿಸೋದಲ್ಲ ನಾನು ಬರುವಂಥ ಕ್ಲೈಂಟ್ಸ್ಗೂ ಹೇಳುವಂಥದ್ದು ಸ್ವಲ್ಪ ನಾಲೆಜ್ ಇಟ್ಕೊಳ್ಳಿ ನನ್ನನ್ನು ಟ್ರೈನ್ ಮಾಡ್ತಾ ಇರೋಂಥ ಟ್ರೈನರ್ ಯಾರು ಅನ್ನೋದನ್ನ ತಿಳ್ಕೊಳ್ಳಿ ಅವ್ರಿಗೆ ಎಷ್ಟು ಇದ್ರ ಬಗ್ಗೆ ನಾಲೆಜ್ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ನೀವು ಅದಕ್ಕೆ ಒಂದು ಟ್ರೈನ್ ಹತ್ರ ಮಾತಾಡಬೇಕಾದ್ರೆ ಒಂದು ಬೇಸಿಕ್ ಕ್ವಶನ್ ಆನ್ಸರ್ಸ್ನ ಪ್ರಿಪೇರ್ ಮಾಡ್ಕೊಳ್ಳಿ ಅದನ್ನು ನೀವು ಅರ್ಥ ಮಾಡಿ ಇಟ್ಕೊಂಡಿದ್ರಿ ಅಲ್ಲಿ ಹೋದಾಗ ಅವ್ರಿಗೂ ಕೇಳಿ ನಾನು ಹಳೆ ವಿಡಿಯೋಸಲ್ಲೂ ಹೇಳಿದ್ದೀನಿ ಟ್ರೈನರ್ಸ್ ಅಂದರೆ ಒಂದು ಪಲ್ಸ್ ನೋಡಕ್ಕೆ ಬರೋದಿಲ್ಲ ತಲೆ ಸುತ್ತ ಬಂದು ಬಿದ್ದಿರ್ತಾರೆ ಪಲ್ಸ್ ನೋಡಕ್ಕೆ ಬರೋಲ್ಲ ಲೋ ಬಿ ಪಿನ ಹೈ ಬಿ ಪಿನ ಒಂದು ಬ್ಲಡ್ ಪ್ರೆಷರ್ ಮಾನಿಟರ್ ಮಾಡಕ್ಕೆ ಬರೋದಿಲ್ಲ ಅಂತ ಟ್ರೈನರ್ಗಳನ್ನ ನಾನು ನೋಡಿದ್ದೀನಿ ಇನ್ನು ಜಿಮ್ ಓನರ್ಗಳಿಗೆ ಬೈತಾ ಇದ್ದೀನಿ ಏನಕ್ಕೆ ಕಮ್ಮಿ ಬೆಲೆ ಯಾರೋ ಒಬ್ಬ ಸಿಕ್ಕದ ಎಳ್ಕಂಬ ಜಿಮ್ಮಲ್ಲಿ ಟ್ರೈನರ್ ಅಂತ ಹೇಳ್ಬಿಟ್ಟು ನಿಲ್ಲಿಸ್ಬಿಡೋದು ಒಂದು ಜಿಮ್ಗೆ ಜಿಮ್ದು ವರ್ಕೌಟ್ಗಳ ಬಗ್ಗೆ ಹೆಸರುಗಳು ಗೊತ್ತಿರೋದಿಲ್ಲ ಬ್ರೀತಿಂಗ್ ಟೆಕ್ನಿಕ್ ಬಗ್ಗೆ ಗೊತ್ತಿರೋದಿಲ್ಲ ಫಾರ್ಮು ಪೋಸ್ಚರ್ ಪ್ರೊಸೀಜರ್ ಬಗ್ಗೆ ಅಂತೂ ಗಂಡ ಗಾಳಿನೇ ಗೊತ್ತಿರೋದಿಲ್ಲ ಅಂಥವರೆಲ್ಲ ಟ್ರೈನರ್ ಆಗಿ ನಿಂತಿರ್ತಾರೆ ಮತ್ತೆ ಈ ಥರ ನಾನೇನ ನಮ್ಮಂಥವ್ರು ನಾನು ಇಂಥದ್ದೇನನ್ನ ಬೈದಾಗ ವೀಡಿಯೋಗಳಲ್ಲಿ ಏನನ್ನ ಹೇಳಿದಾಗ ಅದಕ್ಕೆ ರಿಯಾಕ್ಟ್ ಮಾಡೋದು ಕಮೆಂಟ್ ಸೆಕ್ಷನಲ್ಲಿ ಬಂದು ಕೆಟ್ಟ ಕೆಟ್ಟದಾಗ ವಾಂತಿ ಮಾಡೋದು ಇಲ್ಲಾಂದ್ರೆ ಫೋನ್ ಮಾಡ್ಬಿಟ್ಟು ಫೋನ್ ನಂಬರ್ ಇದ್ರೆ ಫೋನ್ ಮಾಡ್ಬಿಟ್ಟು ಏನು ಸರ್ ನೀವು ಒಬ್ಬರು ಟ್ರೈನರ್ ಇನ್ನೊಂದು ಟ್ರೈನರ್ಗೆ ಸಪೋರ್ಟೇ ಮಾಡೋದಿಲ್ಲ ನೀವು ಮಾಡೋ ಹಲ್ಕ ಕೆಲಸಕ್ಕೆ ನಾವು ಸಪೋರ್ಟ್ ಮಾಡೋಕ್ಕಾಗೋದಿಲ್ಲ ಈ ಜಿಮ್ ಲೈನ್ನ ಹಾಳು ಮಾಡಿದ್ದೇ ನಿಮ್ಮಂಥ ಅವಿದ್ಯಾವಂತ ಟ್ರೈನರ್ಗಳು ಅಂತಲೇ ಹೇಳ್ತೀನಿ ಒಳ್ಳೊಳ್ಳೆ ಟ್ರೈನರ್ಸ್ ಬರ್ತಾ ಇದ್ದಾರೆ ಈಗ ಒಂದು 2 ವರ್ಷದ ಕೆಳಗಡೆ ನೋಡಿದಾಗ ಇದ್ದಿದ್ದು ಟ್ರೆಂಡಿಂಗೂ ಈಗಿರುವಂಥ ಟ್ರೆಂಡಿಂಗು ಜಿಮ್ ಟ್ರೈನರ್ಗಳದ್ದು ಟ್ರೆಂಡಿಂಗು ಇಂಪ್ರೂವ್ ಆಗಿದೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಯಾರು ಇನ್ನ ಅದೇ ಕೊಚ್ಚೆಯಲ್ಲಿ ಅಲ್ಲೇ ಬಿದ್ದು ಅಲ್ಲೇ ಒದ್ದಾಡಿ ಅಲ್ಲಿಂದನೇ ನಾನು ದುಡ್ಡಂತೂ ಮಾಡಬೇಕು ಹೆಂಗಾನ ಹಾಳಾಗೋಗ್ಲಿ ಕ್ಲೈಂಟ್ ಅಂತ ಇರ್ತಿರಲ್ಲ ಅಂಥವ್ರಿಗೆ ನಾನು ಬೈತಾ ಇದ್ದಂತ ಮೊದಲು ಅದನ್ನ ಅರ್ಥ ಮಾಡ್ಕೊಳ್ಳಿ ಈ ನನಗೆ ಗೊತ್ತಿದೆ ಇವಾಗ್ಲೂ ಈ ವಿಡಿಯೋಗೆ ಕ್ಲೈಂಟ್ ಈ ಕಿತ್ತೋಗಿದ ತಲೆಕೆಟ್ಟಿರೋಂಥ ಟ್ರೈನರ್ಸ್ ಯಾರಿದ್ದಾರೆ ಈ ಸುಳ್ಳು ಪಳ್ಳು ಹೇಳ್ಕೊಂಡು ಓಡಾಡೋಂಥ ಟ್ರೈನರ್ಸ್ ಯಾರಿದ್ದಾರೆ ಅವ್ರು ಈ ವಿಡಿಯೋನ ನೋಡ್ತಾ ಇದ್ರೆ ಒಂದು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ಮೊದಲು ಚೇಂಜ್ ಆಗಿ ಬಂದ್ಬಿಟ್ಟು ಇಲ್ಲಿ ಬಂದು ವಾಂತಿ ಮಾಡಿದ್ರೆ ನನಗೆ ಅದರಿಂದ ಏನೂ ಉಪಯೋಗ ಇಲ್ಲ ನನಗೆ ಅದರಿಂದ ಏನು ಲಾಸು ಇಲ್ಲ ಉಪಯೋಗನೂ ಇಲ್ಲ
ನಿಮ್ಮ ಮಾನ ಮರ್ಯಾದನೆ ಹಾಳು ಮಾಡ್ತಾ ಇರೋದು, ನೀವಾಗ ನೀವೇ ಹಾಳು ಮಾಡ್ಕೊಂತಾ ಇರೋದು. ಅರ್ಥಾಯ್ತಾ? ಎದೆ ಮೇಲೆ ಕೈ ಇಟ್ಕೊಂಡು ಒಂದು ಸಲ ನಾನು ಹೇಳ್ತಾ ಇರೋದು ಸರಿನಾ ತಪ್ಪಾ ಅನ್ನೋದನ್ನ ಯೋಚನೆ ಮಾಡಿ. ನಾನು ಇದ್ರ ಬಗ್ಗೆ ಲಾಸ್ಟ್ ಒಂದು ವಿಡಿಯೋ ಒಂದು ಎರಡು ವಿಡಿಯೋ ಮಾಡಿದಾಗ, ಲೇಡಿ ಜಿಮ್ಮಲ್ಲಿ ತೀರ್ಕೊಂಡ್ರು ಅಂತ ವಿಡಿಯೋ ಮಾಡಿದಾಗ, ಮತ್ತೆ ತಲೆ ಕೆಟ್ಟಿರೋ ಅಂತ ಕ್ವಶನ್ಸ್ ಗಳು ಕೇಳ್ತಾರೆ ಅಂತ ಒಂದು ಏನು ವಿಡಿಯೋ ಮಾಡಿದ್ದೆ ನಿಮಗೆ ಇಲ್ಲಿ ಕಾಣ್ತಾ ಇರ್ಬೋದು. ಆ ವಿಡಿಯೋಗಳನ್ನ ಮಾಡಿದಾಗ ಕೆಲವು ಟ್ರೋಲ್ ಚಾನೆಲ್ಗಳು ನಿಜವಾಗ್ಲೂ ನನಗೆ ಸಪೋರ್ಟ್ ಮಾಡೋದು, ನನಗೆ ಕಮೆಂಟ್ ಮಾಡಿದಾಗ ಹೋಗಿ ನೋಡಿ ಅದನ್ನ. ಒಂದು ಕೆ ಎ ಡಬಲ್ ಒನ್ ಅಂದ್ಬಿಟ್ಟು ಯಾವುದು ಟ್ರೆಂಡ್ ಬಾಯ್ಸ್ ಅಂತಾನೋ ಏನೋ, ನಾನು ಅವ್ರ ಹೆಸರು ಸಮೇತ ಹೇಳ್ತಾ ಇದ್ದೀನಿ, ನಾನು ಹೇಳಿದ್ರೆ ಸರಿಗಿದೆಯಾ ಅಂತ ಅನ್ಕೊಂತೀನಿ. ಟ್ರೆಂಡ್ ಬಾಯ್ಸ್ ಅಂತ ಏನೋ ಆ ಹುಡುಗರೆಲ್ಲ ನನಗೆ ಸಪೋರ್ಟ್ ಮಾಡೋದು, ಇಲ್ಲ ಸರ್ ನೀವು ಹೇಳೋದು ನಿಜ ಸರ್ ಕರೆಕ್ಟು ಸರ್. ಒಂದು ಟ್ರೋಲ್ ಚಾನಲ್ ಹುಡುಗರಿಗೆ ಗೊತ್ತಾಗ್ತಾ ಇದೆ ಜಿಮ್ಮಲ್ಲಿ ಕೆಲಸ ಮಾಡ್ತಾ ಇರೋವಂಥವ್ರು ಟ್ರೈನರ್ ಅಂತ ಅನ್ಕೊಂಡು ಹೇಳ್ಕೊಂಡು ಓಡಾಡ್ತಿರಲ್ಲ, ನಿಮಗೆ ಗೊತ್ತಾಗ್ತಾ ಇಲ್ವಾ ಇವೆಲ್ಲ? ಗೊತ್ತಾಗ್ತಾ ಇಲ್ವಾ ಇವೆಲ್ಲ? ನಾಳೆ ದಿನ ಏನೋ ಒಬ್ಬರು ಸತ್ತೋದ್ರು, ಏನೋ ಒಬ್ಬರು ಪ್ರಾಣ ಬಿಟ್ಬಿಟ್ರು, ಇಂಥ ಈ ಥರ ನ್ಯೂಸ್ಗಳು ಸಿಕ್ಬಿಟ್ರೆ ನ್ಯೂಸ್ ಚಾನೆಲ್ಗಳಿಗಂತೂ ಹೇಳಂಗೇ ಇಲ್ಲ. ಅವ್ರಿಗೆ ಏನೋ ಅವರು ಅವತ್ತಿನ ದಿನ ರಾಜ, ಅವರು ಹಾಕಿದ್ನೇ ಬೇಕಾದ್ರೆ 10 ಸಲ 50 ಸಲ 100 ಸಲ 1000 ಸಲ ಹಾಕ್ಬಿಟ್ಟು ಇನ್ನ ಎಷ್ಟು ಹಾಳು ಮಾಡ್ಬೋದು ಜಿಮ್ ಬಿಸ್ನೆಸ್ನ, ಅಷ್ಟು ಹಾಳು ಮಾಡಕ್ಕೆ ನಂಬರ್ ಒನ್ ಸ್ಟೇಜ್ ಅಲ್ಲಿ ಇರ್ತಾರ ಅವ್ರು. ಅದೆಲ್ಲ ನಿಮಗೂ ಗೊತ್ತಿರುತ್ತೆ. ಹೋದ ವರ್ಷ ಹಂಗೇನೆ 2021 ಒಂದು ಕೇಸ್ ಆಗಿತ್ತು, ಅದನ್ನು ತುಂಬಾ ನ್ಯೂಸ್ ಅಲ್ಲಿ ಬಂದಿತ್ತು, ಅದ್ರದ್ದು ಲಿಂಕ್ನು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹೋಗಿ ಓದ್ಬೋದು. ಅದನ್ನ ಜಿಮ್ ಟ್ರೈನರ್ ಏನ್ ಮಾಡಿದಾನೆ, ಜಿಮ್ಗೆ ಬರುವಂತ ಲೇಡೀಸ್ದು ಫೇಸ್ಬುಕ್ ಐ ಡಿ ಇನ್ಸ್ಟಾ ಐ ಡಿಗಳನ್ನ ಹೆಂಗನ ಮಾಡಿ ಕಲೆಕ್ಟ್ ಮಾಡ್ಕೊಂಬಿಡೋದು, ಇವನು ಫೇಕ್ ಅಕೌಂಟ್ನ ಕ್ರಿಯೇಟ್ ಮಾಡೋದು, ಸರಿನಾ? ಫೇಕ್ ಅಕೌಂಟ್ ಅಲ್ಲಿ ಲೇಡೀಸ್ ಅಂತ ಕ್ರಿಯೇಟ್ ಮಾಡ್ಕೊಂಡು ಆ ಲೇಡೀಸ್ಗೆ ಫ್ರೆಂಡ್ಸ್ ರಿಕ್ವೆಸ್ಟ್ ಕಳ್ಸೋದು, ಹುಡುಗಿರಿಗೆ ಫ್ರೆಂಡ್ ಲೇಡೀಸ್ಗೆ ಎಲ್ಲ ಫ್ರೆಂಡ್ಸ್ ರಿಕ್ವೆಸ್ಟ್ ಕಳ್ಸೋದು, ಅವ್ರು ಅಕ್ಸೆಪ್ಟ್ ಮಾಡ್ತು ಅಂದ್ರೆ ಅದ್ರಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋದು. ಅವ್ರಿಗೆ ಅನ್ವಾಂಟೆಡ್ ಟೈಮ್ಸ್ ಅಲ್ಲಿ ಅಂದ್ರೆ ಬೇರೆ ಬೇರೆ ಟೈಮ್ಸ್ ಅಲ್ಲಿ ಯಾವ್ದು ಆಡ್ ಟೈಮಿಂಗ್ಸ್ ಅಲ್ಲಿ ಅವ್ರಿಗೆ ಬೇಡದೆ ಅಂತ ಗಲೀಜ್ ಗಲೀಜ್ ವಿಡಿಯೋಗಳನ್ನ ಕಳ್ಸೋದು, ಅದು ದೊಡ್ಡ ನ್ಯೂಸ್ ಆಗಿ ಅವ್ನ ಅರೆಸ್ಟ್ ಮಾಡಿ ಅವನ ಬಗ್ಗೆ ವಿಚಾರಿಸಿದಾಗ ಅವ್ನ 10 ಫೇಕ್ ಅಕೌಂಟ್ ಇಟ್ಕೊಂಡು ಈ ರೀತಿ ಮಾಡ್ತಾ ಇದ್ದ ಅಂತ ಬಂದಿದೆ. ಅದ್ರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹೋಗಿ ನೋಡ್ಬೋದು ನೀವು. ಇಂಥದ್ನ ನಾನು ಎತ್ತಾಡಿದ್ರೆ ಮಾತಾಡಿದ್ರೆ ಇಲ್ಲ ಏನನ್ನ ಬೈದ್ಬಿಟ್ರೆ ಕೆಲವರು ಸಪೋರ್ಟಿಂಗ್ ನಿಂತ್ಕೊಂತಿದ್ದ, ಅಂಥವ್ರಿಗೆ ಸಪೋರ್ಟಿಂಗ್ ನಿಂತ್ಕೊಂತಿದ್ದ ನಿಮ್ಗೆ ಅನ್ಸಲ್ವಾ? ಇವನೇನೋ ಒಳ್ಳೇದು ಹೇಳ್ತಾ ಇದ್ದಾನೆ, ಇವನ್ ತರದವ್ರು ಬೇರೆದವ್ರು ಏನೆಲ್ಲ ಹೇಳ್ತಾ ಇದ್ದಾರೆ, ಒಳ್ಳೆ ಮಾತು ಹೇಳ್ತಾ ಇದ್ದಾರೆ, ಇಂಥವ್ರಿಗನ್ನ ಸಪೋರ್ಟ್ ಮಾಡಬೇಕು ಅಂತ ನಿಮ್ಗೆ ಇಲ್ವೇ ಇಲ್ವಾ? ಒಂದು ಟ್ರೋಲ್ ಚಾನೆಲ್ಸ್ಗಳಿಗೆ ಗೊತ್ತಾಗುವಂತ ಒಳ್ಳೆ ಮಾಹಿತಿ ನಿಮ್ಗ್ಯಾಕೆ ಗೊತ್ತಾಗ್ತಾ ಇಲ್ಲ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನಾನು ಆಗ್ಲೇ ಹೇಳ್ದಂಗೆ ಏನು ತೊಡೆಯಲ್ಲಿ ಮಲಗಿಸ್ಕೊಂಡು ಎದೆ ಹಾಲು ಕುಡಿಸ್ಬಿಟ್ಟು ಹಿಂದೆ ತಿರುಗಿಸಿ ಅವ್ರ ಅಂಡ ಮೇಲಿರೋಂತ ತೆಗೆದುಬಿಟ್ಟು ಮುತ್ತಿಟ್ಬಿಟ್ಟು ಹೋಗ್ಲಿ ಬಿಡಪ್ಪ ಏನೋ ಗೊತ್ತಿಲ್ಲದೆ ಮಾಬಿಟ್ಟೆ ಅನ್ನೋದು ಹಂಗೆ ಹೇಳ್ಬೇಕಾ? ಅದು ಸರಿಯಾದಂಥ ವಿಧಾನ ನಾನು ಹೋಗ್ಲಿ. ಇನ್ನೊಬ್ಬರು ಅವ್ರ ಲೈಫ್ನ ನಮ್ಮ ಕೈ ಕೊಟ್ಟಿರ್ತಾರೆ, ಏನೋ ಒಂದು ಪ್ರಾಬ್ಲಮ್ಗೆ ಬಂದಿರ್ತಾರೆ, ಏನೋ ಒಂದು ಮೆಡಿಕಲ್ ಪ್ರಾಬ್ಲಮ್ಗೆ ಬಂದಿರ್ತಾರೆ, ಏನೋ ಒಂದು ಅವ್ರಿಗೆ ಏನೋ ಸಮಸ್ಯೆ ಇರುತ್ತೆ, ಡಿಪ್ರೆಷನ್ ಇರ್ತಾರೆ, ಏನೋ ಒಂದು ಆಗಿರುತ್ತೆ, ಇಲ್ಲಿ ಬಂದು ಏನೋ ಇಂಪ್ರೂವ್ ಆಗಬೇಕು ಅಂತ ಬಂದಿರ್ತಾರೆ ಅಂತ ಅವ್ರು ತೊಗೊಂಡೋಗ್ಬಿಟ್ಟು ಈ ಪಾನ್ ಮಸಾಲ ಗುಟ್ಕಾನ ತಿನ್ನಿಸ್ತಾನೆ ಇವನು. ಸರಿಯಾದಂಥ ಕೆಲಸನ ಇದು. ನಾನಿರೋದೇ ಹೀಗೆ, ನಾನು ಬೈಯೋದೇ ಹೀಗೆ. ಮತ್ತೆ ಬಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಯಾರು ಕೆಟ್ಟ ಕೆಟ್ಟದಾಗ ವಾಂತಿ ಮಾಡಬೇಕು ಅಂತಿದ್ದೀರಾ, ಒಂದ್ಸಲ ವಾಂತಿ ಮಾಡೋಕ್ಕಿಂತ ಮುಂಚೆ ಎದೆ ಮೇಲೆ ಕೈ ಇಟ್ಕೊಂಡು ಯೋಚನೆ ಮಾಡಿ, ಇವನಿಗೆ ನಾನು ಇದ್ರಿ ಬೈಯೋದು ಸರಿನಾ ತಪ್ಪಾ ಅಂದ್ರು. ನಿಜವಾಗ್ಲೂ ನಾನು ಏನಾದ್ರು ತಪ್ಪಾಗಿ ಮಾತಾಡಿದ್ದೀನಿ ಅಂದರೆ ನಿಮ್ಗೆ ಏನು ಅನ್ಸುತ್ತೆ ಬೈಬೋದು? ನಾನು ಮಾತಾಡ್ತಾ ಇರೋದು ನಿಮ್ಮ ಒಳ್ಳೇದಕ್ಕಾಗಿ, ಈ ಜಿಮ್ ಲೈನ್ ಹಾಳಾಗ್ತಾ ಇದೆ, ಇದನ್ನ ಹೆಂಗಾನ ಮಾಡಿ ಉಳಿಸ್ಬೇಕು ಅಂತ. ಯಾವಾಗಲೂ ಈ ಕರೋನಾದ ಪ್ರಾಬ್ಲಮ್ ಆದಾಗ ಮಾತ್ರ ಎಲ್ಲ ರೋಡಿಗೆ ಬಂದ್ಬಿಟ್ಟು ಬಾಯ್ ಬಾಯ್ ಬಡ್ಕೊತಾ ಇದ್ವಿ, ಅಯ್ಯೋ ನಾನು ಎಲ್ಲ ಜಿಮ್ ಓನರ್ಸ್ಗೆ ಹೇಳ್ತಾ ಇರೋಂಥದ್ದು, ಅಯ್ಯೋ ಹಿಂಗೆ, ಅಯ್ಯೋ ನಮ್ಮ ಜಿಮ್ ಲೈನ್ ಎಲ್ಲ ಹಾಳಾಗೋಯ್ತು, ಎಲ್ಲ ಒಗ್ಗಟ್ಟಾಗಿರ್ಬೇಕು, ಹಿಂಗ್ ಮಾಡಬೇಕು ಹಂಗ್ ಮಾಡಬೇಕು ಅಂತೆಲ್ಲ ಹೇಳ್ತೀರ. ಮತ್ತೆ ನೋಡಿದ್ರೆ ಅದ್ಯಾವುದೋ 5,000 3,000 8,000ಕ್ಕೆ ಸಂಬಳಕ್ಕೆ ಕೆಲಸಕ್ಕೆ ಇಟ್ಕೊಂತೀರ. ಏನಂದ್ರೆ ಏನೂ ಇರಲ್ಲ, ಕ್ಲೈಂಟ್ ಬರೋರಿಗೆ ಅವ್ರ ಪಾಪ ಗೊತ್ತಿರೋದಿಲ್ಲ, ಅವ್ನು ಹೇಳಿದ್ದೆ ನಿಜ ಅಂತ ನಂಬ್ತಾ ಇರ್ತಾರೆ. ನನ್ನ ಕ್ಲೈಂಟ್ಗೂ ಆವಾಗಲೇ ಅದನ್ನೇ ಹೇಳಿದಂತ ಸ್ವಲ್ಪ ಮನೆ ಪಾಠ ಮಾಡೋದು ಕಲೀರಿ. ಇವಾಗ ಒಬ್ಬ ಟ್ರೈನರ್ ಏನನ್ನ ಹೇಳ್ತಾ ಇದ್ದಾರೆ ಅಂದ್ರೆ ಆ ತಕ್ಷಣಕ್ಕೆ ಅಲ್ಲೇ ಕೂತ್ಕೊಂಡು ಮನೆ ಪಾಠ ಮಾಡಿ ಚೆಕ್ ಮಾಡಿ ಅವ್ನು ಹೇಳ್ತಾ ಸರಿನಾ ತಪ್ಪಾ ಹೆಂಗೆ ಸರಿ ಹೆಂಗೆ ತಪ್ಪು ತಿಳ್ಕೊಂಬಿಡಿ, ಆಮೇಲೆ ಮತ್ತೆ ಅವನು ಕ್ವಶನ್ ಮಾಡಿ ಬರುವಂತ ಆನ್ಸರ್ ಇನ್ಸ್ಟೆಂಟ್ ಆಗಿರ್ಬೇಕು. ಆ ರೀತಿ ಬರ್ಲಿಲ್ಲ ಅಂದ್ರೆ ಅವ್ನು ಫೇಕ್ ಅನ್ನೋದು ಗೊತ್ತಾಗ್ಬಿಡುತ್ತೆ. ಅಂತ ಜಿಮ್ ಟ್ರೈನರ್ ಇಂದ ಅಂತ ಜಿಮ್ ಓನರ್ಸ್ ಇಂದ ಅಂತ ಜಿಮ್ಗಳಿಂದ ದೂರ ಉಳ್ಕೊಳ್ಳಿ. ಬೇರೆ ಜಿಮ್ಗಳು ಸಾಕಷ್ಟು, ರೋಡ್ ರೋಡ್ ಬೀದಿ ಬೀದಿ ಗಲ್ ಗಲ್ಲಿ ಜಿಮ್ ಇದೆ ರೀ, ಅದೇ ಜಿಮ್ಗೆ ಹೋಗ್ಬೇಕು ಅಂತ ಏನಿದೆ? ನಾನು ಅದನ್ನೇ ಹೇಳ್ತಾ ಇರೋಂಥದ್ದು. ನಾನು ಬೈಯೋದಕ್ಕೆ ಸುಮ್ಮನೆ ನನಗೇನು ಹುಚ್ಚು ನಾಯಿ ಕಚ್ಚಿಲ್ಲ, ಆನೆ ಬಂದು ಏನು ಅಂಟಿಸ್ಕೊಂಡು ಬಂದೇನು ನನಗೇನು ಕಚ್ಚಿಲ್ಲ. ನಾನು ಬೈತಾ ಇದ್ದೀನಿ ಅಂದರೆ ಅದಕ್ಕೆ ಏನೋ ಒಂದು ವಿವರವಾದಂಥ ಮಾಹಿತಿನ ಹಿನ್ನೆಲೆಯಲ್ಲಿ ಇಟ್ಕೊಂಡು ನಾನು ಇದನ್ನು ಮಾತಾಡಿರೋಂಥದ್ದಾಗಿರುತ್ತೆ.
ದಯವಿಟ್ಟು ಈಗಲೂ ನಿಮ್ಮಲ್ಲೆಲ್ಲರಿಗೂ ಕಳೆಕಳೆಯ ಮನವಿ ಮಾಡ್ತಾ ಇರುವಂತದ್ದು ಜಿಮ್ ಓನರ್ಸ್ ಕೈತೆ ಒಂದೇ ಸ್ವಲ್ಪ ಸರ್ಟಿಫಿಕೇಟ್ ಮಾಡಿರುವಂತ ಟ್ರೈನರ್ಸ್ ಗಳನ್ನ ಇಟ್ಕೊಳ್ಳಿ, ನಿಮ್ಗೆ ಇನ್ಕಮ್ ಜಾಸ್ತಿ ಆಗುತ್ತೆ, ಬರುವಂತ ಕ್ಲೈಂಟ್ಸ್ ಗೂ ಟ್ರೈನರ್ಸ್ ಮೇಲೆ ನಂಬಿಕೆ ಇರುತ್ತೆ, ಒಳ್ಳೆ ಹೆಸರಾಗುತ್ತೆ. ಒಂದು ಟ್ರೈನರ್ಸ್ ಗೂ ಹೇಳ್ತಾ ಇರುವಂತದ್ದು ಕಲಿಯೋದಕ್ಕೆ ಬೇಕಾದಷ್ಟು ದಾರಿಗಳಿದೆ, ಮೊದಲು ಕಲ್ತ್ಕೊಳ್ಳಿ ತಿಳ್ಕೊಳ್ಳಿ, ಅದಾದ್ಮೇಲೆ ಈ ಕೆಲಸಕ್ಕೆ ಬನ್ನಿ, ನೈತಿಕತೆ ಇಟ್ಕೊಳ್ಳಿ ಕೆಲಸದಲ್ಲಿ ಅಂತ ಕೇಳ್ಕೊಂತೀನಿ. ಇನ್ ಬರುವಂತ ಕ್ಲೈಂಟ್ಸ್ ಗೂ ಅಷ್ಟೇ, ಸುಮ್ಮನೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಬಂದು ಜಿಮ್ಗೆ ಸೇರ್ಕೋಬೇಡಿ. ಯಾವುದೋ ಎಕ್ವಿಪ್ಮೆಂಟ್ ಚೆನ್ನಾಗಿದೆ, ಫೀಸ್ ಕಮ್ಮಿ ಇದೆ, ನೋಡಕ್ಕೆ ಚೆನ್ನಾಗಿದೆ ಅಂತ ಸೇರ್ಕೋಬೇಡಿ. ನನ್ನನ್ನು ಟ್ರೈನ್ ಮಾಡ್ತಾ ಇರುವಂತ ಟ್ರೈನರ್ ಎಂಥವನು, ಇದ್ರ ಬಗ್ಗೆ ಏನೆಲ್ಲ ಗೊತ್ತಿದೆ, ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ ಅನ್ನೋದನ್ನ ತಿಳ್ಕೊಳ್ಳಿ. ಒಂದು ಸಿಂಪಲ್ ಆಗಿ ಎಕ್ಸಾಂಪಲ್ ಹೇಳ್ತೀನಿ, 27 ವರ್ಷದಿಂದ ನಾನು ಈ ಲೈನ್ ಅಲ್ಲಿ ಇರುವಂತದ್ದು, 25 ವರ್ಷದಿಂದ ನಾನು ಈ ಬಿಸ್ನೆಸ್ ನ ಮಾಡ್ತಾ ಇದ್ದೀನಿ, ಜಿಮ್ ಅಲ್ಲಿ ನಾನು ಟ್ರೈನಿಂಗ್ ಮಾಡುವಂತ ಬಿಸ್ನೆಸ್ ನ ಮಾಡ್ತಾ ಇದ್ದೀನಿ. ನಾನು ಎಲ್ಲೆಲ್ಲಿ ಜಿಮ್ ಓಪನ್ ಮಾಡಿದ್ದೀನಿ ಅದೇ ಜಾಗದಲ್ಲಿ ಇವತ್ತವರೆಗೂ ನಡೆಸ್ತಾ ಇದ್ದೀನಿ. ನೀವೆಲ್ಲ ಹೋಗ್ಬೇಕಾದ್ರೆ ಯಾವ್ದೋ ಒಂದು ಜಿಮ್ಗೆ ಹೋಗಿರ್ತೀರ ಅಂತ ಇಟ್ಕೊಳ್ಳಿ, ಹೊಸದಾಗಿ ಒಂದು ಬಿಲ್ಡಿಂಗ್ ಅಲ್ಲಿ ಜಿಮ್ ಓಪನ್ ಆಗಿರುತ್ತೆ, ಒಂದು 3 ವರ್ಷ 4 ವರ್ಷ ನಡೆಯುತ್ತೆ, ಅದಾದ್ಮೇಲೆ ಅವನು ಸೇಲ್ ಮಾಡ್ತಾನೆ, ಅಲ್ಲಿ ಜಿಮ್ಮಕ್ ಬರುವಂತವ್ರೆ ಯಾರೋ ಒಬ್ರು ತಗೊಂತಾರೆ, ಅವನು ಒಂದು 1 ವರ್ಷ 1.5 ವರ್ಷ ಜಿಮ್ ನಡೆಸ್ತಾನೆ, ಅದಾದ್ಮೇಲೆ ನೆಕ್ಸ್ಟ್ ನೋಡಿದ್ರೆ ಅಲ್ಲಿ ಜಿಮ್ಮೇ ಇರಲ್ಲ, ಬೇರೆ ಏನೋ ಬಂದ್ಬಿಟ್ಟಿರುತ್ತೆ. ಆದ್ರೆ ನಂದಂಗಲ್ಲ, ನನ್ನಂತವ್ರದ್ದು ಹಂಗಲ್ಲ. ಎಲ್ಲಿ ಜಿಮ್ ಓಪನ್ ಮಾಡಿದೀವಿ ಅದೇ ಹೆಸರು, ಅದೇ ಓನರ್ಶಿಪ್ ಅಲ್ಲಿ, ಅದೇ ಜಾಗದಲ್ಲಿ ನಾವು ಇಷ್ಟು ವರ್ಷ ನಡೆಸ್ತಾ ಇದೀವಿ. ಅದರಲ್ಲಿ ಎಸ್ಪೆಷಲಿ ನಾನು 25 ವರ್ಷದಿಂದ ನಡೆಸ್ತಾ ಇದ್ದೀನಿ ಅಂದ್ರೆ, ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ಬಂದಿರೋ ಕಾರಣಕ್ಕಾಗಿ ಆ ನಂಬಿಕೆನ ಉಳಿಸ್ಕೊಳ್ಳೋದಕ್ಕೆ ನಾನು ಅದಕ್ಕೆಲ್ಲ ಏನ್ ಮಾಡ್ಬೇಕು ಅದನ್ನೆಲ್ಲ ಮಾಡಿದೀನಿ, ನಿನ್ ಮುಂದೇನು ಮಾಡ್ತೀನಿ, ನೀವುಗಳನ್ನು ಅದೇ ರೀತಿಯಾಗಿ ಮಾಡಿ ಅಂತ ಕೇಳ್ಕೊಳ್ತೀನಿ. ಇನ್ನು ಕೆಲವು ಸರ್ಟಿಫಿಕೇಟ್ ಮಾಡಿರುವಂತ ಟ್ರೈನರ್ಸ್ ಗಳಿಗೆ ರಿಕ್ವೆಸ್ಟ್ ಮಾಡ್ತಾ ಇರೋಂಥದ್ದು, ದಯವಿಟ್ಟು ಯೂಟ್ಯೂಬ್ ಚಾನಲ್ ಬನ್ನಿ, ಯೂಟ್ಯೂಬ್ ಬನ್ನಿ, ನಿಮ್ದೇ ಓನ್ ಚಾನಲ್ ಕ್ರಿಯೇಟ್ ಮಾಡಿ, ನಿಮ್ಮ ಹತ್ರ ಇರೋಂಥ ನಾಲೆಜ್ ನ ಸ್ಪ್ರೆಡ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಎಲ್ಲಾನು ದುಡ್ಡಲ್ಲಿ ಅಳೆಯಕ್ಕಾಗೋದಿಲ್ಲ, ಎಲ್ಲ ಫ್ರೀ ಆಗಿ ಮಾಡೋಕ್ಕಾಗೋದಿಲ್ಲ. ನಮಗೂ ಫ್ಯಾಮಿಲಿ ಇದೆ, ಇವಾಗ ನಿಮಗೂ ಫ್ಯಾಮಿಲಿ ಇರುತ್ತೆ, ನನಗೂ ಫ್ಯಾಮಿಲಿ ಇದೆ, ಅವ್ರನ್ನ ನೋಡ್ಕೋಬೇಕು, ನಾನು ನೀವು ನೋಡ್ಕೋಬೇಕಾಗಿರೋದು. ಎಲ್ಲ ದುಡ್ಡಲ್ಲಿ ಅಳೆಯೋದ್ರಿಂದ ಪ್ರಯೋಜನ ಇಲ್ಲ. ಗೊತ್ತಿಲ್ಲದೆ ಇರೋರಿಗೆ, ಗೊತ್ತಿರೋಂಗೆ, ನಿಮಗೇನೋ ಗೊತ್ತಿದೆ ಅಂದ್ರೆ ಗೊತ್ತಿಲ್ಲದೆ ಇರೋರಿಗೆ ನಾಲೆಜ್ ಕೊಡಿ ಅಂತ ಕೇಳ್ಕೊಳ್ತೀನಿ. ಸುಮ್ಮನೆ ನಿಂಪಾಡಿ ನೀವು ಇರ್ತೀರ, ಯಾವತ್ತೋ ಒಂದಿನ ಇಂಥ ಕರೋನಾ ಪ್ರಾಬ್ಲಮ್ ಬೇರೆ ಏನೋ ಪ್ರಾಬ್ಲಮ್ ಆದಾಗ ಬಾಯ್ ಬಾಯ್ ಬಡ್ಕೊಂತಾ ಇರ್ತೀರ, ಅಯ್ಯೋ ಹಿಂಗಾಗೋಯ್ತು, ಅಯ್ಯೋ ಹಿಂಗಾಗೋಯ್ತು, ಅಯ್ಯೋ ಹಿಂಗಾಗೋಯ್ತು. ಈಗ ನಾ ಬುದ್ಧಿ ಕಲ್ತು ಎಲ್ಲ ಒಗ್ಗಟ್ಟಾಗಿ ಒಂದ್ ಕಡೆ ನಿಂತ್ಕೊಳ್ಳಿ, ಅದಕ್ಕೆ ಏನ್ ಸಪೋರ್ಟ್ ಬೇಕು, ನನ್ನಿಂದ ಏನಾಗ್ಬೇಕು ಹೇಳಿ, ನಾನು ಮಾಡೋಕ್ಕೆ ತಯಾರಾಗಿದ್ದೀನಿ. ಇನ್ನು ಟ್ರೋಲರ್ಸ್ ಆಗಿರ್ಬೋದು, ಬೇರೆ ಚಾನೆಲ್ಗಳಾಗಿರ್ಬೋದು, ಅವ್ರನ್ನೆಲ್ಲ ಕೇಳ್ಕೊಳ್ಳೋದು ಇಷ್ಟೇ. ನೀವೆಲ್ಲ ಮಾಡ್ತಾ ಇರೋದು ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡ್ತಾ ಇರೋದು, ಒಳ್ಳೆ ಕೆಲಸ ಮಾಡೋಂಥವ್ರಿಗೆ ಸಪೋರ್ಟ್ ಮಾಡಿ, ಅದು ನೀವು ಅಷ್ಟು ಮಾಡಿದ್ರೆ ಸಾಕು, ಮಿಕ್ಕಿದ್ದು ಏನಿದೆ ಬೆಳೆಸ್ಕೊಳ್ಳೋದು ನಮ್ಗೆ ಗೊತ್ತು, ನಾವು ಮಾಡ್ಕೊತೀವಿ. ಇದನ್ನು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ತಿಳ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿರೋಂಥದ್ದು, ದಯವಿಟ್ಟು ರಿಕ್ವೆಸ್ಟ್ ಮಾಡ್ತೀನಿ. ಮತ್ತೆ ಕಮೆಂಟ್ ಸೆಕ್ಷನ್ ಬಂದು ಕೆಟ್ಟದಾಗ ವಾಂತಿ ಮಾತ್ರ ಮಾಡಕ್ ಹೋಗ್ಬೇಡಿ, ನಾನು ಸೇಮ್ ಓಲ್ಡ್ ಡೈಲಾಗ್, ನಿಮಗೆ ಬೇಜಾರಾಗಿದ್ರೆ ಆ ಬೇಜಾರ ನಿಮ್ಮ ಹತ್ರಕ್ಕೆ ಇಟ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಫಿಟ್, ಸ್ಟೇ ಹೆಲ್ತಿ. ಟಿಲ್ ದೆನ್. Bye-bye.